ನೀವೇನಾದರೂ ಅವರೇ ಬೇಳೆ ಮೇಳನ ಮಿಸ್ ಮಾಡಿಕೊಂಡು ಬೇಜಾರಾಗಿದ್ರೆ ಚಿಂತನೆ ಬೇಡ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ನೆಕ್ಸ್ಟ್ ಲೊಕೇಶನು ಮತ್ತು ಡೇಟ್ಸ್ನ ತಿಳಿಸ್ಕೊಡ್ತೀನಿ ಹಲೋ ನಮಸ್ಕಾರ ಕರ್ನಾಟಕ ನಾವತ್ತು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ನಡೆದಂತ ಅವರೇ ಮೇಳದ ಬಗ್ಗೆ ಮಾತಾಡ್ತಾ ಇದೀವಿ ಈ ಅವರೇ ಮೇಳಕ್ಕೆ ಒಟ್ಟು ಇಪ್ಪತ್ಮೂರು ವರ್ಷ ತುಂಬಿದೆ ಯೂಶ್ವಲಿ ವಿವಿ ಪುರಂ ಅಲ್ಲಿ ನಡೆಸ್ತಾ ಇದ್ರು ಬಟ್ ಪೋಸ್ಟ್ ಕೋವಿಡ್ ಫಸ್ಟ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅಲ್ಲಿ ನಡೆಸಿದ್ರು ಇಷ್ಟು ದೊಡ್ಡ ಮೇಳದಲ್ಲಿ ಕೇವಲ ಎರಡೇ ಕೌಂಟರ್ ಇತ್ತು ಅದು ತುಂಬಾನೇ ಬೇಸರದಂತಹ ವಿಷಯ ಸೊ ಒಂದು ಮೇನ್ ಕೋರ್ಸ್ ಗೆ ಮತ್ತೆ ಒಂದು ಸ್ವೀಟ್ಸ್ ಗಳಿಗೆ ಸೊ ಕ್ಯೂ ಅಲ್ಲಿ ನೀವು ಆಗ್ಲೇ ನೋಡಿರಬಹುದು ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ರ ಅಂತ ನೀವೇನಾದ್ರೂ ಕ್ಯೂ ಅಲ್ಲಿ ಶುರು ಮಾಡಿದ್ರೆ ಹನ್ನೊಂದು ಗಂಟೆಗೆ ಆಲ್ಮೋಸ್ಟ್ ಲೈಕ್ ಹನ್ನೆರಡುವರೆ ತನಕ ನೀವು ಕ್ಯೂ ಅಲ್ಲೇ ಬಾಕಿಯಾಗಿ ನಿಮಗೆ ನಂತರಕ್ಕ ಟೋಕನ್ ಸಿಗೋದು ಅಷ್ಟು ಡಿಲೇ ಇರ್ತಿತ್ತು ಯು ಪಿ ಐ ಪೇಮೆಂಟ್ಸ್ ಇರಲಿಲ್ಲ ಬರೀ ಕ್ಯಾಶಲ್ಲೇ ಎಲ್ಲಾದನು ಇದ್ದರು ಸೊ ಅದು ಇನ್ನೊಂದು ಬೇಸರ ವಿಷಯ ಸೊ ನೀವೇನಾದರೂ ವಿಸಿಟ್ ಮಾಡಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಇತ್ತು ನೀವು ಎಷ್ಟು ಕ್ಯೂ ಅಲ್ಲಿಗೆ ಎಷ್ಟು ಗಂಟೆ ಕಾದಿದಿರಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರೆಯೋಕೆ ಹೋಗ್ಬೇಡಿ ಈ ಮೇಳದಲ್ಲಿ ಒಟ್ಟು ಇಪ್ಪತ್ತು ಕೌಂಟರ್ಸ್ ಇತ್ತು ನೂರಿಪ್ಪತ್ತಕ್ಕಿಂತ ಹೆಚ್ಚು ಡಿಶಸ್ನ ಇಲ್ಲಿ ಸರ್ವ್ ಮಾಡ್ತಾ ಇದ್ದರು ಅದರಲ್ಲಿ ನಾವು ಕೇವಲ ಒಂದಿಷ್ಟು ಅವರೇ ಬೇಳೆ ಡಿಶಸ್ನ ನಾವು ಟ್ರೈ ಮಾಡಿದ್ವಿ ಸೊ ಅದರ ಲೀಸ್ಟ್ ಬಂದುಬಿಟ್ಟು ಅವರೇ ರೊಟ್ಟಿ ಇರ್ಬೋದು ದೋಸೆ ಇರ್ಬೋದು ಪಡ್ಡು ಆದಮೇಲೆ ಸ್ವೀಟ್ಸಲ್ಲಿ ಚಿಕ್ಕಿ ಮತ್ತು ಜಿಲೇಬಿ ಮತ್ತು ಹಲ್ವನ ನಾವು ಟ್ರೈ ಮಾಡಿದ್ವಿ ಸೊ ನೀವು ಅವರೇ ಬೇಳೆ ಮೇಳಕ್ಕೆ ಏನಾದರೂ ವಿಸಿಟ್ ಮಾಡಿದರೆ ನೀವು ಯಾವ್ಯಾವ ಡಿಶಸ್ನ ಟ್ರೈ ಮಾಡಿದ್ರಿ ಅಂತ ನಮಗೆ ಕಮೆಂಟಲ್ಲಿ ತಿಳಿಸಿ ನಾವು ಮೇಳದಲ್ಲಿ ಫಸ್ಟ್ ಟ್ರೈ ಮಾಡಿ ಡಿಶ್ ಬಂದುಬಿಟ್ಟು ಅವರೇಬೇಳೆ ದೋಸೆ ಸೊ ಸೆಟ್ ದೋಸೆ ಥರ ಬಣ್ಣ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಈರುಳ್ಳಿ ದೋಸೆ ನಾವು ಹೆಂಗೆ ಸ್ಟಫಿಂಗ್ ಮಾಡ್ತೀವಿ ಸೊ ಅದೇ ಥರ ಅವರೇಬೇಳೆ ಜೊತೆಗೆ ಎಲ್ಲ ಮಿಕ್ಸ್ ಮಾಡಿದಂಥದ್ದು ನಾವು ಸ್ಟಫ್ ಮಾಡ್ತಾರೆ ಸೊ ಅದನ್ನು ಚೆನ್ನಾಗಿ ಎರಡು ಸೈಡನ್ನು ಫ್ಲಿಪ್ಪಾಗಿ ಬೇಯಿಸ್ಬಿಟ್ಟು ನಿಮಗೆ ಕೊಡ್ತಾರೆ ಅದ್ರ ಜೊತೆಗೆ ಗ್ರೇವಿ ಬರುತ್ತೆ ಅವರೇ ಬೇಳೆ ಗ್ರೇವಿ ಸೊ ಅದನ್ನು ಮೇಲ್ಗಡೆ ಟಾಪಿಂಗ್ ಹಾಕ್ಕೊಂಡು ಚೆನ್ನಾಗಿ ನಂಚ್ಕೊಂಡು ತಿಂದರೆ ನಾವು ಇಷ್ಟೊತ್ತು ಕ್ಯೂ ಅಲ್ಲಿ ನಿತ್ತಿ ಬ ಟಿಕೆಟ್ ಎಲ್ಲ ತೊಗೊಂಡು ಬಂದು ತಿನ್ನೋದಕ್ಕೆ ಒಂದು ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ ಬಟ್ ನಿಮಗೆ ವಾವ್ ಅಂತ ಏನು ಅನಿಸೋದಿಲ್ಲ ಬಟ್ ಆ ಒಂದು ವೆಯ್ಟಿಂಗ್ ಪೀರಿಯಡ್ ಆಲ್ಮೋಸ್ಟ್ ಲೈಕ್ ಒಂದ್ರ ಗಂಟೆ ನಾವು ವೆಯ್ಟ್ ಮಾಡಿ ನಮಗೆ ಫಸ್ಟ್ ಡಿಶ್ ಸಿಕ್ಕಿದ್ದು ಸೊ ಅದ್ರ ಲೆಕ್ಕಕ್ಕೆ ಹೋದರೆ ಅದು ತುಂಬಾ ಹೊಟ್ಟೆ ತುಂಬಿತು ಅವರ ಬೆಳೆ ದೋಸೆ ತಿಂದ ಮೇಲೆ ನೆಕ್ಸ್ಟ್ ನಮಗೆ ಅಟ್ರಾಕ್ಟ್ ಆಗಿದೆ ಸ್ವೀಟ್ ಕೌಂಟರು ಸೊ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಟೋಕನ್ ತೊಗೊಂಡ್ವಿ ಜಿಲೇಬಿಗೆ ಮತ್ತು ಚಿಕ್ಕಿಗೆ ಜಿಲೇಬಿ ಪ್ರೈಸ್ ಬಂದುಬಿಟ್ಟು ಪ್ಲೇಟಿಗೆ ಮೂವತ್ತು ರೂಪಾಯಿ ಅದರಲ್ಲಿ ನಾಲ್ಕು ಪೀಸ್ ಜಿಲೇಬಿ ಬರ್ತಾಯಿತ್ತು ಹಾಗೆ ಕೆ ಜಿ ಚಿಕ್ಕಿಗೆ ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಅದಂತೂ ನಾನು ಇಲ್ಲಿನ ಶೋ ಸ್ಟಾಪರ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಜಿಲೇಬಿ ಅಂತೂ ಫಸ್ಟ್ ಟೈಮ್ ನಾನು ಅವರೇ ಬೆಳೆಯಲ್ಲಿ ಮಾಡಿದಂಥದ್ದು ತಿಂದಿದ್ದು ಸೊ ಗ್ರೀನ್ ಕಲರ್ ಆಗಿತ್ತು ಸೊ ತುಂಬಾ ಟೇಸ್ಟಿಯಾಗಿತ್ತು ಆಗಲೇ ಹೇಳ್ದಂಗೆ ಇಲ್ಲಿನ ಶೋ ಸ್ಟಾಪರು ಜಿಲೇಬಿ ಮತ್ತು ಚಿಕ್ಕಿ ಚಿಕ್ಕಿ ಇಲ್ಲಿ ಪ್ರಿಪೇರ್ ಮಾಡಿರಲಿಲ್ಲ ಬಹುಶಃ ಅದಕ್ಕೆ ತುಂಬಾ ಚೆನ್ನಾಗಿತ್ತು ಅನಿಸುತ್ತೆ ಸೊ ಅದು ಹೊರಗಡೆಯಿಂದನೇ ಪ್ರಿಪೇರ್ ಮಾಡಿ ತಗೊಬಂದಿದ್ರು ಒಳ್ಳೆ ತಿಕ್ಕಾಗಿತ್ತು ಸಕ್ಕತ್ ಟೇಸ್ಟಿಯಾಗಿತ್ತು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸ್ವೀಟ್ ತಿಂದ ಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ಕೌಂಟ್ರ್ ಬಂದ್ಬಿಟ್ಟು ಪಡ್ಡು ಮತ್ತು ರೊಟ್ಟಿ ಕೌಂಟ್ರು ಸೊ ಅದರಲ್ಲೂ ಸಹ ಗ್ರೇವಿ ಕಾಮನ್ ಆಗಿ ದೋಸೆಯಲ್ಲೂ ಅದೇ ಗ್ರೇವಿ ಇತ್ತು ಎಲ್ಲ ಕಡೆ ಒಂದೇ ಗ್ರೇವಿ ಇತ್ತು ಅವರೇ ಬೇಳೆ ಗ್ರೇವಿ ಸೊ ಅದರೊಟ್ಟಿಗೆ ನಂಚ್ಕೊಂಡು ತಿಂದ್ವಿ ಸೊ ಪಡ್ಡು ಮತ್ತು ರೊಟ್ಟಿ ನನಗೆ ತುಂಬ ಆವರೇಜ್ ಅನಿಸ್ತು ಬಟ್ ಮೇನ್ ಕೋರ್ಸಲ್ಲಿ ಹೇಳಬೇಕಂದ್ರೆ ನಿಮಗೆ ವಾವ್ ಫ್ಯಾಕ್ಟರ್ ಅಂತ ಏನು ಅನಿಸೋದಿಲ್ಲ ಬಹುಶಃ ಕ್ರೌಡ್ ಇಷ್ಟಿರೋದ್ರಿಂದ ಟೇಸ್ಟಲ್ಲಿ ತುಂಬಾ ಕಾಂಪ್ರಮೈಸ್ ಆಗಿದೆ ಅಂತ ನನ್ನ ಅಭಿಪ್ರಾಯ ಸೊ ನಿಮ್ಗೇನಾದರೂ ಏನಾದರೂ ಟೇಸ್ಟ್ ಮಾಡಬೇಕಂತಿದ್ರೆ ಸ್ವೀಟ್ ಕೌಂಟರ್ ಇಸ್ ಅ ಮಸ್ಟು ಚಿಕ್ಕಿ ಮತ್ತು ಜಿಲೇಬಿ ಸೊ ಕೊನೆಯದಾಗಿ ಓವರ್ ಆಲ್ ಆಗಿ ಒಂದು ಇವೆಂಟ್ ಬಗ್ಗೆ ಹೇಳ ಬೇಕಂದರೆ ಇನ್ನೂ ವೆಲ್ಲಾಗಿ ಆರ್ಗನೈಸ್ ಮಾಡ್ಬೋದಿತ್ತು ಕೌಂಟರ್ ಸ್ವಲ್ಪ ಜಾಸ್ತಿ ಆಗ್ಬೋದಿತ್ತು ಯಾಕಂದರೆ ಇನ್ ಕೇಸ್ ಏನಾದರೂ ಒಂದು ಡಿಶಸ್ಸು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಮತ್ತೆ ಕ್ಯೂ ಅಲ್ಲಿ ಹೋಗೋ ನಿಲ್ಲೋ ಪಾಸಿಬಿಲಿಟೀಸೇ ಇರಲಿಲ್ಲ ಸೊ ಅದು ತುಂಬ ಬೇಸರದಾದ ವಿಷಯ ಅಂತ ಅನಿಸ್ತು ಸೊ ಮತ್ತೆ ನೆಕ್ಸ್ಟ್ ಇವೆಂಟು ರಾಜರಾಜೇಶ್ವರಿನಗರಲ್ಲಿ ಬರ್ತಾ ಇದೆ ಅಂತ ಕೇಳ್ಪಟ್ಟೆ ಜನ್ವರಿ ಹದಿಮೂರರಿಂದ ಹದಿನೇಳನೇ ತಾರೀಕು ಇನ್ ಕೇಸ್ ಅದು ನಿಜ ಆಯಿತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಹಾಗೆ ನೀವು ಸಹ ಟೇಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ ನಿಮಗೆ ಯಾವ ಡಿಶಸ್ ಇಷ್ಟ ಆಯಿತು ಇನ್ನು ನಾನು ಯಾವ ಡಿಶಸ್ನ ಮಿಸ್ ಮಾಡಿದೆ ಅಂತಲೂ ಸಹ ತಿಳಿಸಿ ಸೊ ಓವರಾಲ್ ಆಗಿ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಥರ ಮತ್ತೆ ಮತ್ತೆ ಸಿಗೋದಿಲ್ಲ ಈ ಥರ ಅವರೇ ಬೆಳೆ ಮೇಳ ವಿಡಿಯೋ ಇಷ್ಟ ಆದರೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಹಾಗೆ ಸೋ ಬೆಂಗಳೂರನ್ನ ಫಾಲೋ ಮಾಡೋದು ನಮ್ಮ ಮರೆಯೋಕ್ಕೆ ಹೋಗಿ